ನಾನು ಇವತ್ತು ವೆಜಿಟೇಬಲ್ ಬಾತ್ ಸಿಂಪಲ್ ಆಗಿ ಮನೇಲಿ ಯಾವ ರೀತಿ ಮಾಡ್ಕೋಬಹುದು ಅಂತ ಹೇಳ್ತೀನಿ. ನಾನು ಅದಕ್ಕೆ ಯಾವ್ಯಾವ ತರಕಾರಿ ಎತ್ಕೊಂಡಿದೀನಿ ಅಂತ ಹೇಳ್ತಾ ಇದ್ದೀನಿ. ಒಂದು ಸ್ವಲ್ಪ ಬೀನ್ಸ್, ಇದು ಸ್ವೀಟ್ ಕಾರ್ನ್, ಇದು ಆಪ್ಷನಲ್ ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೂ ನಡೆಯುತ್ತೆ. ಹಾಗೆ ಅವರೆಕಾಳು ಒಂಚೂರು, ಬಟಾಣಿ, ಆಲೂಗಡ್ಡೆ, ಕಾಲಿಫ್ಲವರ್, ಕ್ಯಾರೆಟ್, ಇಷ್ಟು ತರಕಾರಿನ ನಾನು ತೊಳೆದು ತಂದು ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ, ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೊಂದು 2-3 ಸ್ಪೂನ್ ಆಗುವಷ್ಟು ಎಣ್ಣೆ, ಹಾಗೆ 1-2 ಸ್ಪೂನ್ ಆಗುವಷ್ಟು ತುಪ್ಪ, ಒಂದು 4 ಪೀಸ್ ಆಗುವಷ್ಟು ಚಕ್ಕೆ, ಒಂದು 5-6 ಏಲಕ್ಕಿ, ಒಂದು 5-6 ಲವಂಗ, ಇದ್ರ ಜೊತೆಗೇನೆ ನಾನು ಒಂದು 1 ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಎರಡು ಲಾಕಿ ಮೆಣಸಿನಕಾಯಿ, ಹಾಗೆ ನಾನು ಎರಡು ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಶುಂಠಿನ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ಒಂಚೂರು ಸೋಂಪು ಹಾಕ್ತೀನಿ, ಒಂದು 1/2 ಸ್ಪೂನ್ ಆಗೋಷ್ಟು ಸೋಂಪು. ನಾನು ಎಣ್ಣೆಗೇನೆ ಕಸ್ತೂರಿ ಮೇಥಿ ಹಾಕ್ತಾ ಇದ್ದೀನಿ. ಇದು ಎಣ್ಣೆಲಿ ಫ್ರೈ ಆದ್ರೆ ಅದ್ರ ಫ್ಲೇವರು ಚೆನ್ನಾಗಿ ಬರುತ್ತೆ ಮತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇಷ್ಟು ಮೇಲೆ ನೀಟಾಗಿ ಫ್ರೈ ಆಗ್ಬೇಕು. ಈಗ 1-2 ಈರುಳ್ಳಿನ ನಾನು ಈ ತರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಲಿ. ಇವಾಗ ನೋಡಿ ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಿದೆ. ಇವಾಗ 1-2 ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನ ಸೇರಿಸ್ತಾ ಇದ್ದೀನಿ. ಈ ಟೊಮೆಟೊ ನೀಟಾಗಿ ಬೆಂದಾದ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ನಾವು ಅದನ್ನ ಉರಿತಾ ಇರಬೇಕು. ನೋಡಿ ಇವಾಗ ಇದು ಆಗಿದೆ. ನಾನಿದಕ್ಕೆ ಇವಾಗ 1-1.5 ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ, 1/2 ಸ್ಪೂನ್ ಅರಶಿನ ಪುಡಿ, ಹಾಗೆ 1-1.5 ಸ್ಪೂನ್ ಆಗುವಷ್ಟು ಧನಿಯಾ, 1 ಸ್ಪೂನ್ ಉಪ್ಪು. ಉಪ್ಪು ಆಮೇಲೆ ನೋಡಿ ಸೇರಿಸ್ಬೇಕು. ಉಪ್ಪು ಆಯ್ತು, ಇವಾಗ ಇದನ್ನ ಸ್ವಲ್ಪ ಹುರ್ಕೊಳ್ಳೋಣ. ನೋಡಿ ಇವಾಗ ಇದು ಟೊಮೆಟೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಿದೆ. ಈ ಟೈಮಲ್ಲಿ ನಾನು ಇಟ್ಕೊಂಡು 2 ಸ್ಪೂನ್ ಆಗುವಷ್ಟು ಮೊಸರು ಸೇರಿಸ್ಕೊತೀನಿ. ಮೊಸರು 1-2 ಕೊದಿ ಬರಲಿ, ಕೊದಿ ನೋಡಿ ಇವಾಗ ಮೊಸರು ಹಾಕಾಯ್ತು. ಇವಾಗ ನಾನು ಹೆಚ್ಕೊಂಡಿದ್ದಂತ ಪುದೀನ ಮತ್ತೆ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಪುದೀನ ಮತ್ತೆ ಕೊತ್ತಂಬರಿ ಸ್ವಲ್ಪ ಹಸಿ ವಾಸನೆ ಹೋಗೋರೋಗಿ ಈ ತರ ಫ್ರೈ ಮಾಡಿ ನೋಡಿ. ಇವಾಗ ಎಷ್ಟು ನೀಟಾಗಿ ರೋಸ್ಟ್, ಎಷ್ಟು ನೀಟಾಗಿ ಚೆನ್ನಾಗಿ ಬೆಂದಿದೆ, ಇದೆಲ್ಲ ಮಸಾಲ ಎಲ್ಲ ನೀಟಾಗಿ ಬೆಂದಿದೆ. ಇವಾಗ ಇದಕ್ಕೆ ನಾನು ಎಲ್ಲ ತರಕಾರಿನ ಸೇರಿಸ್ಕೊತೀನಿ. ಇವಾಗೆಲ್ಲ ತರಕಾರಿ ಸೇರಿಸ್ಕೊಂಡೆ, ನೀಟಾಗಿ ಮಿಕ್ಸ್ ಮಾಡಿ ಇದರಲ್ಲೇ 1-2-3 ನಿಮಿಷ ಉರಿಯೋಣ ಎಣ್ಣೆ ಎಲ್ಲ. ಎಣ್ಣೆಯಲ್ಲೇ ತರಕಾರಿ ಎಲ್ಲ ಒಂಚೂರು ಎಣ್ಣೆಲೆ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾವು ಅಕ್ಕಿ ಸೇರಿಸೋಣ. ಇದರಲ್ಲಿ 2 ಕಪ್ ಅಕ್ಕಿ ಎತ್ಕೊಂಡಿದ್ದೀನಿ ನಾನು, ಒಂದು 5-10 ನಿಮಿಷ ಅದನ್ನ ನೆನೆ ಹಾಕಿದ್ದೆ. ಇವಾಗ ಅದನ್ನ ತೊಳೆದು ಹಾಕ್ತಾ ಇದ್ದೀನಿ.
ಅಕ್ಕಿನ ಸಹ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಅಕ್ಕಿ ಎಲ್ಲ ಮಿಕ್ಸ್ ಆಗಿದೆ. ನಾನು 2 ಕಪ್ 2 ಕಪ್ ಎತ್ಕೊಂಡಿದ್ದೆ. ಅದಕ್ಕೆ ನಾನು 4 ಕಪ್ ಆಗುವಷ್ಟು ನೀರ್ನ ನಾನು ಆವಾಗ್ಲೇ ಬಿಸಿಗಿಟ್ಟಿದ್ದೆ, ಇವಾಗ ಅದನ್ನ ಸೇರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಶುಗರ್, ಹಾಗೆ 1/2 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್ ಸೇರಿಸ್ತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಇವಾಗ ಒಂದು ಕುದಿ ಬರಲಿ, ಅಲ್ಲಿ ಅಷ್ಟರೊಳಗೆ ನೀವು ನೋಡ್ಕೊಳ್ಳಿ, ಅದಕ್ಕೆ ಉಪ್ಪು ಖಾರ ಹುಳಿ ಏನ್ ಬೇಕಾದ್ರೂ ನೀವು ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಇವಾಗ ಇದೊಂದು 2 ಕುದಿ ಬಂದಿದೆ. ನಾವ್ ಯಾವಾಗ್ಲೂ ಅಷ್ಟೇ, ಕುದಿ ಬಂದ ಸ್ವಲ್ಪ ಅಕ್ಕಿ ಈ ರೀತಿ ಕಾಣಕ್ಕಾಗ್ಬೇಕು, ಆವಾಗ ನಾವು ಮುಚ್ಚಿ ಮುಚ್ಚಬೇಕು. ಮುಚ್ಚಿಬಿಟ್ಟು ಇದು ಇವಾಗ 2 ವಿಷಲ್ ಆದ್ರೆ ಸಾಕು, 2 ವಿಷಲ್ ಆಗ್ಲಿ. ಇವಾಗ ಇದು ಕುಕ್ಕರ್ ಇವಾಗ 2 ವಿಷಲ್ ಆಗಿ ತಣ್ಣಗಾಗಿದೆ. ಓಪನ್ ಮಾಡ್ತಾ ಇದ್ದೀನಿ. ನೋಡಿ ನೀಟಾಗಿ ಬೆಂದಿದೆ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಂತೇಳಿ. ಇವತ್ತಿನ ನಮ್ದು ವೆಜಿಟೇಬಲ್ ಬಾತ್ ರೆಸಿಪಿ ರೆಡಿ ಆಗಿದೆ. ಅದ್ರ ಜೊತೆಗೆ ಮೊಸರು ಬಜ್ಜಿನೂ ಮಾಡಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಜೊತೆಯಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು.